ಮತ್ತೆ ಬಲೂನಿನಲ್ಲಿ ಅತಿಯಾದ ಗಾಳಿಯನ್ನು ಊದಿದರೆ ಸಿಡಿದು ಹೋಗುತ್ತದೆ. ಅದೇ ರೀತಿ ನಿಮ್ಮ ಮನಸ್ಸಿನಲ್ಲಿ ಅಸೂಯೆ ಹೆಚ್ಚಾಗಿ ಸೇರಿಕೊಂಡರೆ ಅದು ನಿಮ್ಮನ್ನು ನಾಶಪಡಿಸಿಬಿಡುತ್ತದೆ. ವಿವರಣೆ: ಬಲೂನಿನಲ್ಲಿ ಸ್ವಲ್ಪ ಅಧಿಕ ಪ್ರಮಾಣದ ಗಾಳಿಯನ್ನು ಊದಿ ತುಂಬಿಸಿದರೆ ಅದು ಸಿಡಿದು ಬಿಡುತ್ತದೆ. ಹಾಗೆಯೇ ಮನದ ಅಂತರಂಗದಲ್ಲಿರುವ ಅಸೂಯೆಯು ಹೊರಗಿನ ಪ್ರಪಂಚದ ದ್ವೇಷಕ್ಕಿಂತ ಕೆಟ್ಟದಾದದ್ದು. ಇದರಿಂದ ಮನಃಶಾಂತಿಯೂ ಕೆಡುತ್ತದೆ. ಮನುಷ್ಯನು ತನ್ನ ಭಾವನೆಗಳಿಂದ ಬಾಳುತ್ತಾನೆ. ಅವರವರ ಕೆಲಸ ಕ್ರಿಯೆಯು ಪಕ್ವತೆಯು ಈ ಭಾವನೆಗಳಿಂದಲೇ ರೂಪುಗೊಳ್ಳುತ್ತದೆ. ಅಸೂಯೆ ಇಲ್ಲದ ಸದ್ಗುಣಗಳು ವಿನಾಶದಿಂದ ನಮ್ಮನ್ನು ತಡೆದು ಕಾಪಾಡುತ್ತದೆ ಎಂದು ನಮ್ಮ ಗುರು ಬಂಗಾರು ಅಮ್ಮನವರು ನಮ್ಮೆಲ್ಲರಿಗೂ ಈ ಆಶೀರ್ವಚನದ ಮೂಲಕ ಹೇಳಿದ್ದಾರೆ. ಓಂ ಶಕ್ತಿ. ಸಿದ್ಧರ್ಪೀಠದಲ್ಲಿ ನಡೆಯುವ ವಿಶೇಷ ಕಾರ್ಯಕ್ರಮಗಳು, ಅಮ್ಮನ ಹಿತನುಡಿಗಳು, ಅಮ್ಮನ ಪೂಜಾ ಫಲಗಳನ್ನು ಕ್ರಮವಾಗಿ ತಿಳಿದು ಫಲ ಪಡೆಯಲು ಬಂಗಾರು ಅಮ್ಮ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇತರರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಲು ಇದರ ಲಿಂಕನ್ನು ಶೇರ್ ಮಾಡಿ. ಓಂ ಶಕ್ತಿ.